ವತಿಯಿಂದ ಕೂಡ ಅವರಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಈಗಾಗಲೇ ಸರ್ಕಾರ ಆದೇಶ ಪ್ರಕಾರ ಸಿಆರ್ಡಿಗೆ ವರ್ಗಾವಣೆ ನಂತರ ಸಿಆರ್ಡಿ ಅಧಿಕಾರಿಗಳು ತಮ್ಮದೇ ಆದ ಆ್ಯಂಗಲ್ನಲ್ಲಿ ಆ ಒಂದು ತನಿಖೆ ಅಧಿಕಾರಿಗಳು ಹಾಗೂ ರಾಜ್ಯದ ADGP ಸಾಹೇಬರು ಉನ್ನತ ಅಧಿಕಾರಿಗಳು ನಮ್ಮ ಈ ಕೇಸನ್ನು ಬೇದಲಿಕ್ಕೆ ಹುಬ್ಬಳ್ಳಿ ನಗರದಲ್ಲಿ ಅನೇಕ ಕಡೆ ಬಂದು ಆ ಒಂದು ಆರೋಪಿನ ಕರ್ಕೊಂಡು ಅವ್ರಿಗೇನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತಗೊಂಡ್ವಿ. ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದರು. ಅದರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಹೇಳಿದರು, ನಮಗೆ ಸಹಕಾರವನ್ನು ಕೇಳಿದರು. ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೀವಿ, ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ADGP ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು. ಅದರ ಜೊತೆಗೆ ಇನ್ನೊಬ್ಬರು ಅವರು ಕೂಡ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು, ಆಫೀಸರ್ ಕೂಡ ಬಂದಿದ್ದರು. ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರವನ್ನು ಕೇಳಿದರು. ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದ್ದಾರೆ ಅಂತೇಳಿ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಈಗ ಸದ್ಯ ಎಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಕೂಡ ಕೆಲವೊಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಮೀಟನ್ನು ಕರೆದು ನನಗೂ ಕೂಡ ಅವರು ವರದಿಯನ್ನು ಕೊಟ್ಟಾಗ ಅದನ್ನು ಹೇಳಬೇಕಂತ ಹೇಳ್ತೇನೆ ಅಂತೇಳಿ ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೇನೆ. ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನ ನಾ ಕೊಟ್ಟಿಲ್ಲ. ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾನು ಹೇಳಿದ್ದು ಒಂದೇ, ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ, ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ, ಇದು ಡೆಪ್ತ್ವಾಗಿ ಅದನ್ನೇ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರ, ಎಷ್ಟು ವರ್ಷದಿಂದ ನಡೆದಿದೆ, ಎಷ್ಟು ದಿವಸದಿಂದ ಇದೆ, ಯಾರ್ಯಾರು ಇದಾರ ಅನ್ನೋ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದೀನಿ. ನಾನು ಓಪನ್ ಆಗಿ ಮಾತಾಡ್ತೀನಿ, ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ. ಯಾರೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವನೇ ಇದನ್ನು ನೋಡ್ತಾ ಇದೆ. ಅಂಥದ್ರಲ್ಲಿ ನಾನು ಯಾವುದು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ನಾ ಅಂತೇನೆ. ಈ ಮಾತನ್ನು ನಾನು ಖಂಡಿತ ತಮಗೇನಾದರೂ ಈ ರೀತಿ ನಾನು ಹೇಳಿಲ್ಲ, ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಟ್ಕೊಂಡ್ರಿ ಅನ್ನೋ ಮಾತು ನಾ ಹೇಳಿಲ್ಲ. ನಾನು ಹೇಳಿದ್ದು ಒಂದೇ, ಈ ಒಂದು ಹೋರಾಟದಿಂದ ಈಗ ಎಚ್ಚೆತ್ತರಾಗಿರಿ, ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.